ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆಯೇ ಆರಳೆ ದಾರ ತಗೊಂಡಿದ್ದೀನಿ ಬನ್ನಿ ಇವಾಗ ಮೊದಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾನಿವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಷೇ ಹಾಕಿ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಆದಷ್ಟು ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಬರಬೇಕು ಯಾವುದೇ ಕಾರಣಕ್ಕೂ ಸುಕ್ಕು ಬರಬಾರ್ದು ನಾನು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಇದು ಕೂಡ ಅಷ್ಟೇ ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಚೈನ್ನ ಎರಡು ಸತಿ ಹಾಕಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಸಿಕ್ಸ್ ಚೈನ್ಸ್ಗಳನ್ನ ಹಾಕೋತಾ ಇದ್ದೀನಿ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕ್ಕೊಂಡು ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಆಮೇಲೆ ಎರಡು ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಯು ಶೇಪಲ್ಲಿ ಕೂರಬೇಕು ನಮಗೆ ಇವಾಗ ಮತ್ತೆ ನಾನು ಫೋರ್ ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕೊಳ್ಳಿ ಮೂರು ನಾಲ್ಕು ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೇ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಫೋರ್ ಚೈನ ನಾವು ತ್ರೀ ಟೈಮ್ಸ್ ಹಾಕೋಬೇಕಾಗತ್ತೆ ಸೊ ಈ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಫೋರ್ ಚೈನ್ಸು ನಮಗೆ ಟೂ ಟೈಮ್ಸ್ ಬರುತ್ತೆ ಇನ್ ಬಿಟ್ವೀನ್ ನಮಗೆ ಫೋರ್ ಚೈನ್ಸ್ ಅನ್ನೋದು ತ್ರೀ ಟೈಮ್ಸ್ ಬರುತ್ತೆ ನೋಡಿ ಇಲ್ಲಿ ಮೂರನೇ ಸರ್ತಿ ನಾನು ಫೋರ್ ಚೈನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಇವಾಗ ಸಿಕ್ಸ್ ಚೈನ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ವಾ ಸಿಕ್ಸ್ ಚೈನು ಈ ರೀತಿ ಸಿಕ್ಸ್ ಚೈನ ಇಲ್ಲೂ ಕೂಡ ನಾವು ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆದಷ್ಟು ಚೈನ್ಗಳು ಲೂಸಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಟೈಟಾಗಿಯೇ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎರಡು ಪಾಯಿಂಟ್ ಆಗುವಷ್ಟು ನಾವು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಸೊ ಲಾಕ್ಸ್ಗಳನ್ನೂ ಅಷ್ಟೇ ತೀರಾ ಟೈಟಾಗಿ ಲಾಕ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೀ ಹ್ಯಾಂಡಾಗಿ ಲಾಕ್ಗಳನ್ನ ಮಾಡ್ಕೊಳ್ಳಿ ನೋಡಿ ಇವತ್ತಿನ ಡಿಸೈನ್ದು ಲೈನ್ ಇದು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ಫೋರ್ ಚೈನ್ ಟೂ ಟೈಮ್ಸ್ ಬರುತ್ತೆ ಸೊ ಇದನ್ನು ಗಮನ ಇಟ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಸ್ಟಾರ್ಟಿಂಗ್ ಎಲ್ಲ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನಾವು ಮತ್ತೆ ಫೋರ್ ಚೈನ್ ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕಿ ನೋಡಿ ಇಲ್ಲಿ ಫೋರ್ ಚೈನ್ನ ಲಾಕ್ ಇದೆ ಅಲ್ವಾ ಈ ಫೋರ್ ಚೈನ್ನ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲೇನು ಫೋರ್ ಚೈನ್ ಇದೆ ಅಲ್ವ ಈ ಫೋರ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೇನ ಹಾಕ್ಕೋತಾ ಇದ್ದೀನಿ ಇವಾಗ ಇಲ್ಲಿಂದಾನೇ ನಾನು ಇಲ್ಲಿ ಸಿಕ್ಸ್ ಚೈನ್ ಹಾಕಿದ್ವಿ ಅಲ್ವಾ ಒಳಗಡೆಗೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಹೋಗ್ತೀನಿ ಸೊ ಆಲ್ಮೋಸ್ಟ್ ಡಬಲ್ಸ್ ಕ್ರೋಶೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಅಂದ್ಕೋತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ಇದು ಕೂಡ ನಿಮಗೆ ಫಾಸ್ಟ್ ಆಯಿತು ಅಂತ ಅನ್ಸರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ ನಿಮಗೆ ಸೆಟ್ಟಿಂಗ್ ಥರ ಒಂದು ಸಿಂಬಲ್ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಸ್ಲೋ ಆಗಿ ಕೂಡ ನೀವು ಮಾಡಿ ನೋಡಿ ನೋಡಿಲಿ ನಾಲ್ಕು ಡಬಲ್ ಕ್ರೋಶೆ ಆಯಿತು ಇವಾಗ ನಾನು ಐದನೇ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಐದು ಡಬಲ್ ಕ್ರೋಶೆಗಳನ್ನ ಮಾಡಿ ಆದಮೇಲೆ ನಾನಿವಾಗ ಚೈನ್ ಹಾಕೋತೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಸೇಮ್ ಸಿಕ್ಸ್ ಚೈನ ಗ್ಯಾಪ್ ಏನಿತ್ತಲ್ವ ಅದರ ಒಳಗಡೆಗೆನೆ ನಾನು ಐದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ ಸೊ ಇಲ್ಲಿ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೂಡ ನಾನು ಐದು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೆ ಆಮೇಲೆ ಮೂರು ಚೈನ್ ಹಾಕ್ಕೊಂಡು ಸೇಮ್ ಸಿಕ್ಸ್ ಚೈನ ಗ್ಯಾಪ್ನ ಒಳಗಡೆಗೆ ಮತ್ತು ಐದು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತೀನಿ ಸೊ ಇಲ್ಲಿ ಸಿಕ್ಸ್ ಚೈನ ಗ್ಯಾಪ್ನ ಒಳಗಡೆಗೆ ಒಟ್ಟು ಹತ್ತು ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ ಮಿಡ್ಲಲ್ಲಿ ಮೂರು ಚೈನ್ಗಳನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಹಾಕಿದ್ರೂ ಇನ್ನೂ ಸ್ವಲ್ಪ ಜಾಗ ಇತ್ತು ಸಿಕ್ಸ್ ಚೈನ ಗ್ಯಾಪಲ್ಲಿ ಅಂತ ಅನಿಸಿದ್ರೆ ಒಟ್ಟು ಹನ್ನೆರಡು ಡಬಲ್ ಕ್ರೋಶೆಗಳನ್ನ ಹಾಕೊಳ್ಳಿ ಫಸ್ಟ್ ಹಾಫಲ್ಲಿ ಸಿಕ್ಸ್ ಹಾಕ್ಕೊಳ್ಳಿ ಸೆಕೆಂಡ್ ಹಾಫಲ್ಲಿ ಸಿಕ್ಸ್ ಹಾಕ್ಕೊಳ್ಳಿ ನೋಡಿ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಫೋರ್ ಚೈನ ಗ್ಯಾಪ್ ಏನಿದೆ ಅಲ್ವಾ ಈ ಗ್ಯಾಪ್ನ ಒಳಗಡೆಗೆ ಆರ್ಚ್ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಈ ರೀತಿ ಕಾಣಿಸುತ್ತೆ ನಾ ಮಿಡಲಲ್ಲಿ ತ್ರೀ ಚೈನ್ ಹಾಕಿರೋದ್ರಿಂದ ಈ ರೀತಿ ಗ್ಯಾಪ್ ಬರುತ್ತೆ ನಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ಇಲ್ಲಿ ಸಿಕ್ಸ್ ಚೈನ್ ಸಾರಿ ಫೋರ್ ಚೈನ್ ಲಾಕ್ ಇದೆ ಅಲ್ವಾ ಅದ್ರ ಮೇಲ್ಗಡೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ ತ್ರೀ ಫೋರ್ ಇದನ್ನು ಫೋರ್ ಚೈನ ಲಾಕ್ ಇದೆ ಅಲ್ವಾ ಇಲ್ಲಿ ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಇವಾಗ ಇಲ್ಲಿಂದಾನೇ ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ವರ್ಕ್ ಮಾಡ್ತಾ ಹೋಗಬೇಕು ಅಂದರೆ ಐದು ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ ಫಸ್ಟ್ ಆರ್ಚ್ಗೆ ಅದೇ ಥರ ಐದು ಡಬಲ್ ಕ್ರೋಶೆ ಮೂರು ಚೈನು ಮತ್ತು ಐದು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ನೋಡಿ ಸೇಮ್ ಸಿಕ್ಸ್ ಚೈನ ಗ್ಯಾಪ್ನ ಒಳಗಡೆಗೆ ನಾನು ವರ್ಕ್ ಮಾಡ್ಕೋತಾ ಇರೋದು ಮೊದಲನೇ ಆರ್ಚಲ್ಲಿ ನಾವೇನು ಕೌಂಟಿಂಗ್ಸ್ನ ತೊಗೊಂಡಿರ್ತೀವಿ ಅಲ್ವಾ ಅದೇ ಥರ ಎಲ್ಲ ಆರ್ಚ್ಗಳಿಗೂ ನಾವು ಕೌಂಟಿಂಗ್ಸ್ನ ತೊಗೋಬೇಕಾಗತ್ತೆ ಒಂದಕ್ಕೆ ಕಡಿಮೆ ಒಂದಕ್ಕೆ ಹೆಚ್ಚು ಈ ರೀತಿ ನಾವು ಕೌಂಟಿಂಗ್ಸನ್ನ ತೊಗೋಬಾರ್ದು ಏನಾಗುತ್ತೆ ಅಂದರೆ ಡಿಸೈನು ನಮಗೆ ಈವನ್ನಾಗಿ ಬರೋದಿಲ್ಲ ಒಂದು ಆರ್ಚು ಒಂಥರ ಬರುತ್ತೆ ಇನ್ನೊಂದು ಆರ್ಚು ಇನ್ನೊಂದು ಥರ ಇರುತ್ತೆ ನೋಡಿ ಇಲ್ಲಿ ಐದು ಡಬಲ್ ಕ್ರೋಶೆ ಆದಮೇಲೆ ನಾನು ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಐದು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ ಸೇಮ್ ಸಿಕ್ಸ್ ಚೈನ್ನ ಗ್ಯಾಪ್ನ ಒಳಗಡೆಗೆ ನೋಡಿ ಡಬಲ್ ಕ್ರೋಶಗಳು ಅಷ್ಟೇ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಯಾವುದೇ ಕಾರಣಕ್ಕೂ ವರ್ಕ್ ಮಾಡ್ಕೋಬೇಡಿ ಆ ರೀತಿ ನಾವು ವರ್ಕ್ ಮಾಡ್ಕೊಂಡಾಗ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ವೀಡಿಯೋ ಸ್ವಲ್ಪ ಫಾಸ್ಟ್ ಆಯಿತು ಅನಿಸಿದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಸೆಟ್ಟಿಂಗ್ ಸಿಂಬಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಪ್ಲೇಬ್ಯಾಕ್ ಸ್ಪೀಡನ್ನು ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಸ್ಪೀಡನ್ನ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬೋದು ನೋಡಿ ಇಲ್ಲೂ ಕೂಡ ಅಷ್ಟೇ ಹತ್ತು ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಫೋರ್ ಚೈನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಆರ್ಚ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಫೋರ್ ಚೈನ ಲಾಕ್ ಇದೆ ಅಲ್ವ ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ಸೆಕೆಂಡ್ ಲೇಯರ್ ಮೇಲೆ ಚೈನ್ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಇಲ್ಲಿ ಇಲ್ಲಿಗೆ ನಾನು ಪಿಂಕ್ ಕಲರ್ ದಾರಾನ ಇದ್ದೀನಿ ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಫೋರ್ ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫೋರ್ ಚೈನ ಲಾಕ್ ಇದೆ ಅಲ್ವಾ ಇದ್ರ ಮೇಲುಗಡೆಗೆ ಲಾಕ್ ಮಾಡ್ಕೋಬೇಕು ನೋಡಿ ನೀಟಾಗಿ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ ಫೋರ್ ಚೈನ್ ಗ್ಯಾಪ್ನ ಒಳಗಡೆಗೆ ಆ ಸಿಂಗಲ್ ಕ್ರೋಶೆ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಇದೆ ಅಲ್ವಾ ಈ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ತಗೋತಾ ಇದ್ದೀನಿ ಒಟ್ಟು ಲಾಕ್ ಮೇಲೆ ಲಾಕ್ ಮಾಡಿ ಆದಮೇಲೆ ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸೂಜಿ ಮೇಲೆ ಸತಿ ದಾರ ತಗೋತೀನಿ ನೋಡಿ ಇಲ್ಲಿ ಫೈ ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಹಾಕಿದ್ವಿ ಅಲ್ವ ಆ ತ್ರೀ ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇವಾಗ ಟೂ ಚೈನ್ ಹಾಕ್ಕೊಳ್ಳಿ ಟೂ ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆಯ ಒಳಗಡೆಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಅಂದರೆ ಒಟ್ಟು ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಐದು ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಆ ರೀತಿ ವರ್ಕ್ ಮಾಡ್ಕೊಂಡಾಗ ಸ್ವಲ್ಪ ಬೆಂಡ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾಲ್ಕೇ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಇವಾಗ ನಾಲ್ಕನೇ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ನೋಡಿ ನಾಲ್ಕು ಡಬಲ್ ಕ್ರೋಶೆಗಳು ಆಯಿತು ಇವಾಗ ನಾನು ಮತ್ತು ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು ಸೊ ಹಾಗಾಗಿ ಸೂಜಿ ಮೇಲೆ ದಾರ ತಗೊಂಡು ಒಂದು ಸತಿ ಸೇಮ್ ನಾವೇನು ತ್ರೀ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ನೋಡಿ ಒಂದು ಸತಿ ದಾರ ತಗೊಳ್ಳಿ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು ಅಂದರೆ ಆರ್ಚ್ನ ಎಂಡ್ ಮಾಡಬಾರ್ದು ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೊಂಡು ನಾವೇನು ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆಗೇನೆ ನಾಲ್ಕು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಡಬಲ್ ಕ್ರೋಶೆಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಒಂದಾಯಿತು ಎರಡನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಮೂರನೇ ಡಬಲ್ ಕ್ರೋಶೆ ಮತ್ತೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ನಾವು ಸೇಮ್ ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಬರುತ್ತೆ ಇದು ನಮಗೆ ಸೀಶಲ್ ಡಿಸೈನ್ ನಾವೇನು ಮಾಡ್ತೀವಿ ಅಲ್ವಾ ಸೊ ಆ ಥರ ಬರುತ್ತೆ ಇದು ಬಟ್ ಇದೇನು ಅಂದರೆ ತ್ರೀ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ವರ್ಕ್ ಮಾಡ್ಕೊಳ್ಳೋದು ಇದನ್ನು ನೋಡಿ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ತ್ರೀ ಚೈನ್ನ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ ಅದೇ ಡಬಲ್ ಕ್ರೋಶೆಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಸೊ ಇದೇ ಥರ ಇದು ಪೆಟಲ್ ಥರ ಬರುತ್ತೆ ಡಿಸೈನ್ ಇದು ಸೊ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ನ ಒಳಗಡೆಗೆ ಒಟ್ಟು ಐದು ಪೆಟಲ್ಸ್ನ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ನಾನು ತಗೋತಾ ಇದ್ದೀನಿ ನಿಮ್ಗೆ ಯಾವ ಥರ ಕ್ಲಾಸ್ ಬೇಕು ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಕೂತು ಸೀರೆ ಕುಚ್ಚುನ ಕಲ್ತ್ಕೋಬೋದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಒಂದು ಚಾನೆಲ್ನ ಲಿಂಕು ಜೊತೆಗೆ ನನ್ನ ಫೇಸ್ಬುಕ್ನ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಎರಡೂ ಕಡೆ ನೀವು ನನ್ನ ಫಾಲೋ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಡಿಸೈನ್ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಿದ್ದರೆ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಅಲ್ಲಿಗೆ ನೀವು ಇಮೇಜ್ನ ಫಾರ್ವರ್ಡ್ ಮಾಡ್ಬೋದು ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಲ್ವಾ ಡಿಸೈನು ಇದು ಕೂಡ ಒಂದು ರಿಕ್ವೆಸ್ಟೆಡ್ ಡಿಸೈನ್ ನಾನು ಮಾಡಿ ತೋರಿಸ್ತಾ ಇರೋದು ನೋಡಿ ಮೂರು ಪೆಟಲ್ಸ್ ಆಯಿತು ಇವಾಗ ಇನ್ನೂ ಎರಡು ಪೆಟಲ್ಸ್ನ ನಾವು ವರ್ಕ್ ಮಾಡ್ಕೋಬೇಕು ಸೇಮ್ ನಾವೇನು ಆರ್ಚ್ನ ಮಿಡಲಲ್ಲಿ ತ್ರೀ ಚೈನ್ ಹಾಕಿರ್ತೀವಿ ಅಲ್ವಾ ಆ ತ್ರೀ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ಇಷ್ಟು ಅಂದರೆ ಐದು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೋಬೇಕು ಅದು ಪೆಟಲ್ ಥರ ಫಾರ್ಮ್ ಆಗುತ್ತೆ ನಮಗೆ ಅಲ್ಲೇ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಡಬಲ್ ಏನು ನಾವು ಮಾಡಿರ್ತೀವಿ ಅಲ್ವಾ ಆ ಡಬಲ್ ಕ್ರೋಶೆಗೆ ನೀಡಲ್ನ ನಾವು ಟಚ್ ಮಾಡಬಾರ್ದು ನೀಡಲ್ ಟಚ್ ಮಾಡಿದಾಗ ಡಿಸೈನು ಸುಕ್ಕು ಬರೋ ಥರ ಕಾಣಿಸುತ್ತೆ ಸೊ ಆದಷ್ಟು ಗಮನ ಇಟ್ಟು ಇಲ್ಲಿ ಪೆಟಲ್ಸ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತೆ ನಾನು ಪೆಟಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡೋದು ಇದು ಸೊ ಒಂದು ಡಬಲ್ ಕ್ರೋಶೆ ಒಳಗಡೆಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀವಿ ಸೊ ನಿಮಗೆ ಬೇಕು ಅಂದರೆ ಐದು ಕೂಡ ಮಾಡ್ಕೋಬೋದು ಐದು ಮಾಡಿಕೊಂಡ್ರೆ ಸ್ವಲ್ಪ ಫೋಲ್ಡ್ ಆಗುತ್ತೆ ಮೂರು ಕೂಡ ಮಾಡ್ಕೋಬೋದು ಮೂರು ಮಾಡಿಕೊಂಡ್ರೆ ಪುಟ್ ಪುಟ್ಟ ಆಣಿ ಸೀಶೆಲ್ಸ್ ಬರುತ್ತೆ ನಮಗೆ ಅಂದರೆ ಪೆಟಲ್ಸ್ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಜಾಸ್ತಿ ಇನ್ಕ್ರೀಸ್ ಹೋಗಬೇಡಿ ನಂಬರ್ ಆಫ್ ಡಬಲ್ ಕ್ರೋಷೆಗಳನ್ನ ಸೊ ಇನ್ಕ್ರೀಸ್ ಮಾಡ್ತಾ ಹೋಯ್ತು ಅಂತ ಅಂದರೆ ಡಿಸೈನು ಸುಕ್ಕು ಬಂದ್ಬಿಡುತ್ತೆ ಸೊ ಫೋಲ್ಡ್ ಆಗುತ್ತೆ ಪಿಂಕ್ ಕಲರಲ್ಲಿ ಏನು ಮಾಡ್ತಿದ್ದೀವಿ ಅಲ್ವಾ ಅದು ಫೋಲ್ಡ್ ಆಗಿಬಿಡುತ್ತೆ ನಮಗೆ ನೋಡಿ ಮತ್ತೆ ಡಬಲ್ ಕ್ರೋಷೆ ಮಾಡಿಕೊಂಡೆ ಸೊ ಅದೇ ಡಬಲ್ ಕ್ರೋಷೆ ಒಳಗಡೆಗೆ ಟೂ ಚೈನ್ ಹಾಕಿ ಡಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಸೇಮ್ ಡಬಲ್ ಕ್ರೋಶೆ ನಾವೇನು ಆವಾಗ್ಲಿಂದ ಇದ್ದೀವಿ ಅಲ್ವಾ ಅದೇ ಥರ ಅದನ್ನು ಇವಾಗ ಮಾಡ್ತಿರೋದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾವು ಸೊ ಇನ್ನೊಂದು ಗಮನ ಇಟ್ಕೊಳ್ಳಿ ಟೂ ಚೈನ್ ಹಾಕಿನೇ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ಒಳಗಡೆಗೆ ಸೊ ಹಾಗೆ ವರ್ಕ್ ಮಾಡಿ ಮಾಡಿದ್ರೆ ಅಷ್ಟು ನೀಟಾಗಿ ಶೇಪ್ ನಮಗೆ ಬರೋದಿಲ್ಲ ಸೊ ಹಾಗಾಗಿ ಫಸ್ಟು ಟೂ ಚೈನ್ ಹಾಕಿನೇ ನೀವು ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ನೋಡಿ ನಾಲ್ಕನೇ ಡಬಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನಾವು ಎಂಡ್ ಮಾಡ್ಕೋಬೇಕು ಸೊ ಎಲ್ಲಿಗೆ ಅಂದರೆ ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಇದೆ ಅಲ್ವಾ ಇಲ್ಲಿ ಸಿಲ್ವರ್ ಕಲರಲ್ಲಿ ಏನು ಮಾಡಿದ್ವಿ ಅಲ್ವಾ ಇಲ್ಲಿ ಸೆಕೆಂಡ್ ಹಾಫಲ್ಲಿ ಡಬಲ್ ಕ್ರೋಶೆ ಇದೆ ಅಲ್ವಾ ಕೊನೆ ಡಬಲ್ ಕ್ರೋಶೆ ಆ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಕೊನೆ ಡಬಲ್ ಕ್ರೋಶೆ ಅಲ್ವಾ ಇದ್ರ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ಅಂದರೆ ಇಲ್ಲೇನು ನಾವು ಪೆಡಲ್ಸ್ನ ಮಾಡ್ತಾಯಿದ್ವಿ ಅಲ್ವಾ ಸೊ ಅದನ್ನು ಎಂಡ್ ಮಾಡ್ಕೋಬೇಕು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತು ಇವಾಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ವಾ ಅದ್ರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ಸತಿ ನೀವು ಸೀರೆಗಳಿಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ನೋಡಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೇ ಹಾಕಿದ್ವಿ ಅಲ್ವಾ ಅದರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಷೆ ಮತ್ತು ಫೋರ್ ಚೈನ ಲಾಕ್ ಇತ್ತಲ್ವಾ ಈ ಲಾಕ್ನ ಮೇಲ್ಗಡೆಗೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಗಿದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಲ್ಪ ಈ ರೀತಿ ಫೋಲ್ಡ್ ಆಗುತ್ತೆ ಕೈಯಲ್ಲೇ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಮತ್ತು ಇವಾಗ ನಾನು ಫೋರ್ ಚೈನ್ ಹಾಕೋತೀನಿ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫೋರ್ ಚೈನ ಲಾಕ್ ಇದೆ ಅಲ್ವಾ ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಅದ್ರ ಮೇಲ್ಗಡೆಗೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು ಮತ್ತು ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಕೂಡ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಸೊ ಈ ರೀತಿ ಹಾಕ್ಕೊಂಡು ಇಲ್ಲಿಂದಾನೆ ತ್ರೀ ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತೀನಿ ಆ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನಾಲ್ಕು ಚೈನ್ ಇದೆ ಅಲ್ವಾ ಈ ಗ್ಯಾಪ್ಗೆ ಕುಚ್ಚುಗಳನ್ನ ಹಾಕೊಳ್ಳೋದು ನಾವು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಕುಚ್ ಕೂಡ ಕಟ್ಟಿಯಾಗಿದೆ ಇಲ್ಲಿ ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಸೊ ಇಲ್ಲಿಗೆ ನಾನು ಒಂದು ಈ ರೀತಿ ಕುಂದನ್ನು ಸ್ಟಿಚ್ ಮಾ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಆ ಗ್ಲೂ ಹಾಕಿ ನಾನು ಸ್ಟಿಕ್ ಮಾಡ್ಕೊಂಡಿರೋದು ಇಲ್ಲಿ ಫೋರ್ ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು ಕುಚ್ಚುಗಳನ್ನ ಹಾಕಿರೋದು ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು ನೂರ ಮೂವತ್ತೈದರೇಳೆ ದಾರ ತಗೊಂಡು ಅದನ್ನು ಡಬಲ್ ಮಾಡಿ ನಾನು ಕುಚ್ಚನ್ನ ಕಟ್ಟಿರೋದು ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಫಿಫ್ಟಿಯಿಂದ ನೈನ್ ಹಂಡ್ರೆಡ್ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಹಾಗೆಯೇ ಸುಮಾರು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇವತ್ತಿನ ಡಿಸೈನ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು